ಸರ, ನಾವು ರೈತರು ಸರ. ಹ್ಞೂ ಸರ್, ಒಕ್ಕಲ್ತನ ಮಾಡ್ತೀವಿ. ಹ್ಞೂ, ಅದೇ ಮತ್ತೆ ಅದು ಮಾಡ್ಕೊತಾನೆ. ಮತ್ತೆ ಈಗ ಏನೋ ಸ್ವಲ್ಪ ದನಕರಿಗೆ ಆರಾಮ ಇಲ್ಲ ಅಂತ ಯಾರ ರೈತ ಬಂದಂದ್ರೆ ಅವ್ನು ಕಿವಿ ಕೇಳಾರ್ದ ಹೋಗಿ ಅವ್ನಿಗೆ ತಿಳಿದಷ್ಟು ಇರೋದು ಇರ್ತಾವ್ರಿ. ಹೊಟ್ಟೆ ಹೂ ಬರೋದ್ರೆ ಅದಕ್ಕೊಂಥರ ಔಷಧ ಬೇರೆ ಸರ. ಆಗಿಂದಾಗ ಐದಾರು ನಿಮಿಷನಾಗ ಹೊಟ್ಟೆ ಸರಿದಿದ್ದೆ. ಅಲ್ಲಿಂದ ಸುಸ್ತಾಗಿ ಮತ್ತೆ ಎತ್ತು ಕಮ್ಮಾಗಿ ಜೋಲ್ ಸುರಿಸೋದು, ಮಕ್ಕ ಸಣ್ಣ ಮಾಡ್ಕೊಂಡ್ ದನ ಮೇಯದ ಊಟ ನಿಂದಿರ್ತಾರ. ಅದಕ್ಕೆ ಜ್ವರ ಇರ್ತಾರೆ. ಕುಂದು ಜ್ವರ ಅಂತ ಬರ್ತಾರೆ. ಅದು ಮೂರ್ನಾಲ್ಕು ತರ ಕುಂದಿನಾಗ ಪರ್ಪಟ್ ಅದಾರೆ. ಕುಂಟು ಕುಂದ ಅಂತ ಬರ್ತಾರೆ. ಅವು ಕುಂಟ್ಕೋದು ಅಂತ ಅಡ್ಡಾಡ್ತದನ, ಅಡ್ಡಾಡಕ ಬರಲ್ಲ. ಕುಂದ ಅಂದ್ರೆ ಸೀನ್ತಾವಲ್ಲ, ಕುಂದ ಅಂದ್ರೆ ಶೀನೋದ ಬೇರೆ ರೀ. ಅದು ಮುಕ್ಕೋಚ್ ಅಂತಾರೆ. ಅದಕ್ಕೆ ಅದ್ರಾಗ ನವಣಿ ಕಾಳು ಹಾಕ್ಬೇಕ್ರಿ. ಅದಕ್ಕೆ ಶೀನಿಗೆ ನವಣಿ ಕಾಳು ಹಾಕಿ ಶೀನ್ ಒಳಗತ್ರ. ಅದ ಇವು ಗದ ಗದ ಗದಗ ನಡ್ಕೊಂತ ಮೈಕ್ ಕುಟ್ರಿ ಮಾಡ್ಕೊಂಡು ಅವರೆಲ್ಲ ಸೊಂಡೆ ಹಾಕೊಂಡು ಉಸಿರು ಬಿಡ್ಲಾರ್ದಂತ ನಿಂತು ಬಿಡ್ತಾರೆ. ಎತ್ತ ಆಗಲಿ ಆಕಳ ಆಗಲಿ ಎಣ್ಣೆ ಆಗಲಿ, ಅದಕ್ಕೆ ಏನಾಗುತ್ತೆ, ಅದು ಜ್ವರ ರೀ. ಅವು ಅಂತ ಜ್ವರ ಬಂದಿರ್ತಾವ್ರಿ. ಅದಕ್ಕೆ ಕುಂದು ಕುಂದು ಅಂತ ಹಿಂದಕ್ಕೆ ಹಿರಿಯರು ಅನ್ನೋರು, ನೀರು ಮಂತ್ರಿ ಹಾಕೋದು ಅದ್ದವ್ರೆ, ಬಡಿಗೆ ಇಳೆದಾಗದು ಇಂಥದ್ದೆಲ್ಲ ಮಾಡೋರಿ ಅವ್ರ ಕಾಲದಾಗ. ಈಗ ಏನು ಹೇಳ್ರಿ, ಇಂಥವು ಬೇರೆ ಬೇರೆ ಔಷಧ ಅದಾವ್ರಿ ಅಂತ ಕಂಡು ಹಿಡಿದ್ಬಿಟ್ಟಿವಿ ಸರ್. ಅವ ಐದು ಔಷಧ ಅದಾರವು. ಒಂದು ತಪ್ಪಲ ಇದ್ರೆ ಐದು ದಿನಸಿನ ಕಾಳು ಅದಾವ್ರಿ. ತಪ್ಪಲ ಐದು ದಿನಸಿನ ಕಾಳು, ಐದು ದಿನಸಿನ ಕಾಳು, ಅದನ್ನೆಲ್ಲ ಶುಂಠಿ ಅದ ಇದೈತ್ರಿ. ಅಷ್ಟು ಹೆಸರು ಹೊಡೆದಂಗಲ್ರಿ, ಹಂಗ ಮಾಡಿರ್ತವ್ರಿ ನಾವು. ಅದನ್ನೆಲ್ಲ ಆರ್ದು ಕುಂದು ಜ್ವರ ಅದಾವ ಅಂದ್ರೆ ಕಿವ್ಯಾಕ ಮೂನ್ಯಾಕ ಅದನ್ನ ಒಂದು ಬೇಸ್ ಗುಂಡ ತಗೊಂಡು ಹರಿದು ಒಂದು ತೆಳ್ಳನ ಹರಿವೆಗೆ ಹಾಕಿ ಅದನ್ನ ಸೋಸಿ ಒಂದು ಬಾಟ್ಲಾಗ ಹಾಕೊಂಡು ಕಿವ್ಯಾಕ ಮೂನ್ಯಾಕ ಹಿಂಡಿ ಬಿಟ್ರೆ ಪಡ 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 ಜಾಡಿಸಿ ಎದ್ದು ನಿಂತು ಉಚ್ಚಿ ಹೋದ್ರೆ ಸೆಗಣಿ ಹಾಕಿಬಿಡ್ತೀರಿ ದನ. ಐದು ಹತ್ತು ನಿಮಿಷನಾಗ ಆರಾಮ ಆಗತ್ರಿ. ಆರಾಮಾಗಿ ಮತ್ತೆ ಅಲ್ಲಿಂದ ಒಂದು ದಿವಸ ಎರಡು ದಿವಸ ಮಬ್ ಬರ್ತಾರೆ. ಹಸೆ ಮೇವು ಹಾಕ್ಬಿಡ್ರಿ, ಮುಸುರು ನೀರು ಕುಡಿಸ್ಬಾಡ್ರಿ, ಮತ್ತು ಮೇಯಲ್ದು ಮೇಯಲ್ದು ಅಂತೇಳಿ ಇರ್ಲಾರ್ದು ತಿನ್ಸಕ್ಕೆ ಹೋಗ್ಬಿಡ್ರಿ. ಹಿಂದೆ ಎರಡು ದಿವಸ ಹಲವಾರು ಇರ್ಬೇಕು ಅಂತ ಹೇಳಿರ್ತಾರೆ. ಆರಾಮಾಗತ್ರಿ. ಆನಂತರ ಕುಂಟ್ರಿ ಅಂತ ಬರ್ತಾರೆ. ಎತ್ತಾಗಲಿ ಆಕಳಾಗಲಿ ಮುಂಗಾಲ ಕುಂಟ್ರಿ ತಗೊಳ್ರಿ. ಅದಕ್ಕೆ ಬೇರೆ ಐತ್ರಿ ಕಟ್ಟ, ಅದಕ್ಕೆ ಕಟ್ ಮಾಡೋದು. ಅದು ಕಟ್ ಮಾಡಿದ್ರಿ ಜೋರಾಗಿ ಅಡ್ಡಾಡದ್ರಾಗನ ಎಗರದ ಎಗರಾಡ್ತಾವ್ರಿ. ಒಂಥರ ಚಿನ್ನಟ ಮಾಡಿ ಎಗರಾಡ್ತಾವ್ರಿ ಎತ್ತು ದನಕ. ಆವಾಗ ಸ್ವಲ್ಪ ಚಪ್ಪೆಗ ಚಟಕಂದಂಗಾಗಿ ನರ ತೊಳಕಿ ಕೀಲ್ ತಪ್ಪೈತೆ ಅಂತಾರಲ್ರಿ, ಆ ರೀತಿಯಾಗಿ ಎಲ್ಬು ಒಂದ್ರ ಮೇಲೆ ಒಂದು ಟಚ್ ಆಗಿಬಿಟ್ಟಿರ್ತಾರ. ಅದು ಸರ್ವ ಕುಂದ್ರತನ ಅಡ್ಡಾಡಕ ಬರಲ್ರಿ. ಅದಕ್ಕೆ ಏನ್ ಮಾಡ್ಬೇಕ್ರಿ, ಆಕಳ ತುಪ್ಪ ಹಾಕ್ಬೇಕ್ರಿ, ಇಲ್ಲಾಂದ್ರ ಒಳ್ಳೆಣ್ಣೆ. ಅದನ್ನೆಲ್ಲ ಎಲ್ಲಿ ಹೇಳ್ಬರ್ತಾರೆ, ಅದನ್ನೆಲ್ಲ ಅದನ್ನ ಮೈಯಾಗ ಉಣಿಸಿ ತಿಕ್ಕಿ ಬಲಗಾಲ ಕುಂಟಿತ್ತಪ್ಪ ಅಂದ್ರ ಎಡಗಾಲಿಗೆ ಒಂದು ಉರಿ ರೀ, ಸೆಣಬು ಅಂತಾರ ನೋಡ್ರಿ, ಅದನ್ನ ಉರಿ ಮಾಡಿ ಮೊಣಕಾಲ ಮೇಲೆ ನರಕ ಬೇಯಿಸಿ ಟೈಟಾಗಿ ಜಗ್ಗಿ ಕಟ್ಟಿ ತೋರಿಸ್ಬೇಕ್ರಿ. ಅದನ್ನ ತೋರಿಸಿ ಒಂದು ಎರಡು ಮೂರು ಪರ್ಲಂಗ್ ಹೊಡ್ಕೊಂಡು ಹೊಡ್ಕೊಂಬರ್ಬೇಕ್ರಿ. ಆಮೇಲೆ ಒಂದು ಹತ್ತು ಹದಿನೈದು ಸಿಮ್ನೊಳಗೆ ಬಿಚ್ಚಬೇಕ್ರಿ. ಮತ್ತೆ ಅದನ್ನ ಅದಂತೆ ಒಂದು ದಿವಸ ಮಾಡಲ್ಲಿ ಒಂದು ದಿವಸ ಮಾಡಲ್ಲಿ ಎರಡು ದಿವಸ ಮಾಡಿಬಿಟ್ರೆ ಅದು ಕುಂಟು ನಿಂದಿರ್ತೈತ್ರಿ. ಮತ್ತೆ ಆಮೇಲೆ ಇಂಗಾಲ ಕುಂಟ್ ಅಂತ ಬರ್ತಾರೆ, ಚಪ್ಪೆ ಕುಂಟ. ಚಪ್ಪೆ ಕುಂಟ ಬಂದ್ರೆ ಅದು ಹಂಗ ಹಿಂಗ ಹೋಗೋದಲ್ರಿ. ಅದು ಅದಕ್ಕೆ ಬರಿ ಹಾಕ್ಬೇಕ್ರಿ. ಮತ್ತೆ ನರ ನೋಡಿ ಚಪ್ಪಿ ಹಿಂಗಾಲ ಚಪ್ಪಿ ಅದು ಇಲ್ಲಿ ಇದಿರ್ತು ಗುಂಟ, ಅದಕ್ಕೆ ರೌಂಡ್ ಆಗಿ ಬರಿ ಹಾಕ್ಬೇಕ್ರಿ. ಅದು ಹಂಗ ಇರ್ತಾರೊಂಡು ರಾಡ್ರಿ, ಒಂದ್ ಪಾಯಿಂಟಿನ ರಾಡ್ ತಗೊಂಡು ಅದನ್ನ ಕಾಕುಳ ಹಾಕಿ ಬೆಂಕಿ ಮಾಡಿ ಕಾಸ್ಬೇಕ್ರಿ. ಕಾಸಿ ಅದ ಹೆಂಗಿರ್ತ ಹಂಗ ಅದ ಚಿನ್ನಿ ಮೇಲೆ ಬರಿ ಹಾಕ್ಬೇಕ್ರಿ. ಅದು ದಿನಮಿಕ್ಕಿ ಮ್ಯಾಗ ತಾನು ಆರಾಮ ಹಾಕ್ಯಂತ ಬರ್ತಾರೆ. ಹೌದಲ್ರಿ ಅಜ್ಜರ. ಮತ್ತೆ ಈಗ ಒಂದಷ್ಟು ವನಸ್ಪತಿ ಗಿಡಮೂಲಿಕೆ ತಪ್ಪಲನ್ನು ಬಳಸ್ತೀರಿ? ತಪ್ಪಲ್ ಬಳಸ್ತಾರೆ. ವನಸ್ಪತಿ ಅದ ರೀ, ಅಲ್ಲಿಂದ ಅಂಗಡಿಯಾಗ ಸಿಗೋ ಅದಾವ. ಮೆಣಸು, ಶುಂಠಿ, ಅಲ್ಲ, ಬೆಳ್ಳುಳ್ಳಿ ಇವೆಲ್ಲ ಅದಾವ್ರಿ. ಐದು ದಿನಸಿನ ಕಾಳು ಅವೆಲ್ಲ ತಂದು ಅರ್ದು ಅರಿಬೇಗ ಹಾಕಿ ಅದನ್ನ ಉರಿ ಮಾಡಿ ಹಿಂಡ್ಬೇಕ್ರಿ. ಅದನ್ನ ಉರಿ ಮಾಡಿ ಏನೇನಪ್ಪ ಅದು ಏನೇನು ತರ್ತೀರಿ? ಅದು ನೋಡ್ರಿ, ಮೆಣಸು, ಒಂದು ಮೆಣಸು, ಒಂದು ಎತ್ತಿಗೆ ಆಗಲಿ ಆಕಳಕ್ಕಾಗಲಿ ಕಿವ್ಯಾಗ ಹಾಕ್ಬೇಕಂದ್ರ ಒಂದು ಇಪ್ಪತ್ತ ಇಪ್ಪತ್ತೈದು ಕಾಳು ಮೆಣಸು, ಇಪ್ಪತ್ತ ಇಪ್ಪತ್ತೈದು ಕಾಳು ಲವಂಗ, ಆಮೇಲೆ ಒಂದು ಕೊಂಬು ಸೊಂಟಿ, ಅವು ಮೂರು ಸಾಮಾನ. ಅದರಲ್ಲಿ ಮತ್ತೆ ಒಂದು ನಾಲ್ಕು ಐದು ಗಂಟೆ ಬೆಳ್ಳುಳ್ಳಿ ರೀ, ಅದನ್ನೆಲ್ಲ ತೊಗೊಂಡು ಸುಳ್ಳು ಅದ್ರ ನಾಲ್ಕು ಸಾಮಾನ ಅರಿಬೇಕು. ಅದ್ರ ಒಂದು ತಪ್ಪಲು ಬರ್ತಾರೆ, ಯಾವ್ದು ಬಿಳಿ ಹೂವಿನ ತಪ್ಪಲು ಬರ್ತಾರೆ ದೇವ್ರಿಗೆ ಏರ್ಸೋಣ ಪುಷ್ಪ. ಬಿಳಿ ಹೂವಿನ ತಪ್ಪಲ ಅದು ಶಿಗ್ಲಲ್ಲ ಒಂದು ಹೇಳಿ ಅಂದ್ರೆ ಹೂಡು ತಪ್ಪಲು ಬರ್ತಾರೆ, ಅವಳ ತಪ್ಪಲ. ಅಲ್ಲಿಂದ ಆಗಲಕಾಯಿ ತಪ್ಪಲು ಬರ್ತಾರೆ, ಆಗಲಕಾಯಿ ತಪ್ಪಲ. ಅವನು ಓಸಿನ ಐದು ಕಲ್ತು ಅರ್ದು ಕಿವ್ಯಾಗ ಮೂನ್ಯಾಗ ಹಿಂಡ್ಬೇಕ್ರಿ.
ಪಡಪಡ ಮೈ ಜಾಡಿಸಿ ಕುಚ್ಚು ಹೆಗನಾಕಿ ಆರಾಮಾಗಿ ಬಿಡ್ತಾರ. ಜ್ವರ ಬಂದ್ರೆ ಜ್ವರ ಬಂದ ಜ್ವರ ಆಗಿಲ್ಲ ಕಂಟ್ರೋಲ್ ಆಗ್ತದೆ, ಕಂಟ್ರೋಲ್ ಆಗ್ತಾವ ಆಗತ್ರಿ. ಅಲ್ಲಿಂದ ಒಟ್ಟು ಊಬರ್ ಆಗತ್ರಿ, ಫುಲ್ ಏನ ಆಗಿ ಒಟ್ಟು ಊಬರ್ ಆತಪ್ಪ ಅಂದ್ರ ಆಕಳ ಆಗ್ಲಿ ಎತ್ತಾಗ್ಲಿ ಎಮ್ಮೆ ಆಗ್ಲಿ ಯಾವ್ದಾಗ್ಲಿ ಅದಕ್ಕೊಂದು ಇವತ್ತಿ ಉಂಡಿರಿ ಬಸ್ ಮಾದ ಇವತ್ತಿ ಉಂಡಿ ಒಂದ್ ಐದ್ ಆರು ಗಡ್ಡಿ ಬೆಳ್ಳುಳ್ಳಿ ಜದ್ಬೇಕು, ಒಂದ್ ಪಾವು ಲೀಟರ್ ಒಳ್ಳೆಣ್ಣೆ ಇಷ್ಟೆಲ್ಲ ಮೂರು ಕಲಿಸಿ ಒಂದು ನೀರಿನ ವಾಟರ್ ಬಾಟ್ಲಾಗ ಹಾಕಿ ಹೊಟ್ಟೆಗೆ ಹಾಕ್ಬೇಕ್ರಿ. ಅದ ಹೊಟ್ಟೆಗೆ ಹಾಕ್ಬಿಟ್ರೆ ಅದು ಐದು ಹತ್ತು ನಿಮಿಷನಾಗ ಆ ಹೊಟ್ಟೆ ಸರ್ದು ಬಿಡ್ತೀರಿ, ಆರಾಮಾಗುತ್ತೆ. ಹೊಟ್ಟೆ ಊಬರ್ ಆಗೋದನ್ನ ಎಲ್ಲ ಕರಿಗೆ ಹೋಗ್ಬಿಡ್ತಾರ, ಬಸ್ ಮಾಗಿ ಹೋಗ್ಬಿಡ್ತಾರೆ ಅಲ್ಲ ಹಲವಾರ ಹಾಕೋಣ ಇಷ್ಟೆಲ್ಲ. ಮತ್ತೆ ಯಾವತ್ತರ ನೋಡ್ಕೊಂತ ಬಂದಿರಿ, ಆರಾಮ ಹಾಕೋರಿ ಆರಾಮ ಹಾಕೋ. ಹಳ್ಳ್ಯಾಗ ಹೋಗಿರ್ತೀರ ಎಲ್ಲರ? ಓ ಹಳ್ಳ್ಯಾಕ ಎಲ್ಲರೂ ಹೋಗಿರ್ತೀರ? ಹಳ್ಳ್ಯಾಕ ಎಲ್ಲಿ ಹೋಗಲ್ರಿ, ಇಲ್ಲ ನಮ್ಮ ಯಾರ ಗೊತ್ತಿದ್ದಾರೆ ಕಾರ್ದ್ರೆ ಮಾತ್ರ ಹೋಗುತ್ತೀವಿ. ಗೊತ್ತಿದ್ದಾರೆ ಕಾರ್ದ್ರೆ ಹೋಗ್ತಾರೆ. ಇಷ್ಟೆಲ್ಲ ಮಾಡ್ತಾರೆ ದನ. ನೀವು ಆಗಿನ ಕಾಲದ ಖಾನಗಿ ದನದ ಡಾಕ್ಟರ್ ಅಂತ ಹೇಳ್ಬೋದು. ಡಾಕ್ಟ್ರಿಗೆ ಮಿಗಲಾದ ಔಷಧ ಐತ್ರಿ, ಅದ ಡಾಕ್ಟ್ರಿಗೆ ಅದ ಲೆಕ್ಕರೆ ಸೂಜಿ ಮಾಡ್ತಾರೆ. ನಾವು ಇಂಥ ಔಷಧ ಹಾಕಿದ್ರು ಸೂಜಿ ಮಾಡಕ ಗುಳಿಗೆ ಕೊಡಕ ಅದಕ್ಕೆ ಏನು ಸಂಬಂಧ ಹೇಳ್ರಿ? ನಡೀತೈತೆ ನಡೀತೈತೆ ಯಾವಾಗ ಸೂಜಿ ಮಾಡಿಸ್ಬೋದ್ರಿ? ಈಗ ಅವನು ಮನುಷ್ಯರಿಗೆ ಡಿಲಿವರಿ ಮಾಡ್ಕಿನಕ ಅವು ಮನುಷ್ಯರ ಅದಾರ ದವಾಖಾನೆಗಳು ಅದಾವ ಈಗ ದನಕ್ಕೆ ಹೆಂಗ್ ಮಾಡದಪ್ಪ? ದನಕ್ಕೆ ಮತ್ತೆ ದನ ಡಾಕ್ಟರ್ ಅಂತ ಮಾಡಿರ್ತಾರೆ ಊರಿಗೊಬ್ಬರನ್ನ. ಊರಿಗೊಬ್ಬರ ನೀವೇನ್ ಮಾಡ್ತಿದ್ರಿ ಅದಕ್ಕೆ ಉಪಚಾರ ಅಂತ? ಅದಕ್ಕೆ ಉಪಚಾರ ಏನ್ ಹೇಳ್ರಿ, ಅವೇನ್ ಹೇಳ್ರಿ? ಇದಷ್ಟು ತಿಳಿದಷ್ಟು ಅವಾಗಿನ ಕಾಲದಾಗ ನಮ್ಮ ಅಪ್ಪ ಅಪ್ಪನ ನೋಡ್ತಿದ್ರಿ, ಅದನ್ನೆಲ್ಲ ನಾವು ಗಮನ ತಗೊಂಡು ಸ್ವಲ್ಪ ವಿಚಾರ ಮಾಡಿ ಮನಸ್ಸಾಗ ಇಟ್ಕೊಂಡಿವಿ. ನೀವು ಕಲ್ತೀರಾ? ನಾವ ಕಲ್ತ್ಬಿಟ್ಟಿವಿ. ನೀವು ಕಲ್ತಿದ್ದೆಲ್ಲ ನಿಮ್ ತಂದೆಯವರಿಂದ? ನಾವು ಕಲ್ತ್ಬಿಟ್ಟಿವಿ. ಅದಕ್ಕಾಗಿ ಅವಾಗ ಗೊತ್ತಿದ್ದಾರೆಲ್ಲ ಆರಾಮಿಲ್ಲಪ್ಪ ಅಂದಾಗ ಎಲ್ಲ ಫೋನ್ ಮಾಡ್ತಾರೆ, ನಾವರ ಹೋಗೋದು ಅವ್ರ ಬಂದು ಕರ್ಕೊಂಡು ಹೋಗ್ತಾರೆ. ಅವೆಲ್ಲ ನಮ್ಗೆ ಅದು ತಿಳಿದು ತಿಳಿದು ಔಷಧ ಹಾಕ್ತವ್ರಿ, ಆರಾಮ ಹಾಕೋರಿ. ಆಮೇಲೆ ಒಂದಿನ ಎರಡು ದಿನ ಬಿಟ್ಟು ಹೋಗಿ ಮತ್ತೊಂದು ದಿನ ವಿಚಾರ ಮಾಡ್ತಾರೆ, ಆರಾಮಾಗೈತೆ ಅಂತ ಹೇಳ್ತಾರೆ. ಮತ್ತೆ ಸೂಜಿ ಮಾಡ್ಸಕ್ ಬೇಕಾ ನಿಮ್ಗೆ ಏನು ಅನುಮಾನ ಉಂಟು, ಸೂಜಿ ಮಾಡಿಸ್ರಿ ಗುಳಿ ಕೊಡ ಅಂತ ಹೇಳ್ತಾರೆ. ದುಡ್ಡು ಗಿಡ ತಗೊಂತೀರ? ಒಂದ್ ರೂಪಾಯಿ ಆರು ದಿವಸ ಏನಂಗಲ್ರಿ. ಚಹಾ ಕುಡಿಯನ ಬಾ ಅಂದ್ರೆ ಮತ್ತೆ ಅವತ್ತು ಅವ್ರದ್ದು ಮನೆ ದನಕ್ಕೆ ಹಾಕಿನ ಅಂದಾಗ ಅವ್ರ ಮನೆ ಊಟನೂ ಮಾಡಲ್ಲ, ನೀರನ್ನು ಕೊಡಲ್ರಿ. ನಾ ಸರ ನಾಳೆ ನಾಳೆ ಮಾಡ್ಬೋದು, ಅವತ್ತಿನ ದಿವಸ ಊಟನೂ ಮಾಡಲ್ಲ, ನೀರು ಸಹಿತ ಕೊಡೋಲ್ರಿ. ಹಂಗಾಗಿ ಮಂದಿವ್ರಿ ದುಡ್ಡಿಗೆ ಆಸೆ ಬಿದ್ದಿಲ್ಲ ಸರ, ಯಾರು ಒಂದ್ ರೂಪಾಯಿ ಕೇಳಲ್ರಿ. ಇಲ್ರಿ ಸರ. ಯಾಕೆ ಈ ತರ ಪದ್ಧತಿ? ಅದು ಹಾಗೆ ಮತ್ತೆ ಏನೋ ಒಂದ್ ಧರ್ಮರಿ ಅದು. ಅದು ಪಶುರಿ, ಬಾವಿಲ್ಲದ ಪ್ರಾಣಿ, ಬಿಡಬಾರ್ದು. ಒಳ್ಳೆಪ್ಪ ಬರಲ್ಲ ನಾನು ಕೆಲಸ ಅದೈತೆ ಇದೈತೆ ಅಂತ ಹೇಳಿ ಉಳಿದೋದ್ರೆ ದನ ಜೀವ ಹತ್ಯೆ ಆಗುತ್ತಾರೆ. ಅದರಿಂದ ತಾಸು ಎತ್ತು ಕಮ್ಮಿ ಆದಾಗ ಆರಾಮಕ್ಕವ್ರಿ. ಪುಣ್ಯ ಕೆಲಸ. ಅಲ್ಲಿಂದ ಗೊಬ್ಬಾಗಿ ಈ ಟೈಮ್ ಹಾಕ್ಲರಿ, ಒಂದೊಂದು ಆಕಳ ಕರ ಒಳಗ ಏನೋ ಸ್ವಲ್ಪ ಸಮಸ್ಯೆಗಳಾಗಿ ಕರ ಫೇಲಾಗಿ ಬಿಟ್ಟಿರ್ತಾರೆ. ಹೊಟ್ಟೆಯೊಳಗ ಫೇಲಾಗಿ ಬಿಟ್ಟಿರ್ತಾರೆ. ಅದಕ್ಕೆ ದನಕ್ಕೆ ತ್ರಾಸಾಗಿ ಅಡ್ಡ ಬಿದ್ದು ಬಿಡ್ತಾರೆ. ಡಾಕ್ಟ್ರನ್ನು ಮಾಡ್ತಾರೆ ಆ ಕೆಲಸನ. ಆದ್ರೆ ನಮಗೆ ನೀರ್ಲನ ಡಾಕ್ಟರ್ ಕರೆಸಿಬಿಡ್ತೀವ್ರಿ, ಎಲ್ಲೇ ನಿಂತ ಅವ್ರು ಕೂಡ ಡಾಕ್ಟರ್ ಕರೆಸಿ ಆ ಕೈ ಹಾಕಿ ಆ ಕರ ತೆಗಿಬೋದ್ರಿ. ಒಂದು ಅಲ್ಲಿಂದ ಇದಾದ್ಮೇಲೆ ಮತ್ತೆ ಮಾಸ ರೀ, ಕರ ಬಂದ್ಮೇಲೆ ಮಾಸ ಬರ್ತಾರೆ ದನಕ. ಆ ಮಾಸ ಎರಡು ದಿವಸ ಮೂರು ದಿವಸ ಮಾಸ ಬೆಳೆದಲ್ರಿ, ಬಿದ್ದಿರ್ಗಲ್ರಿ. ಅದಕ್ಕೆ ಮತ್ತೆ ಆಗ್ಲಕ್ಕ ಬಹಳ ತ್ರಾಸ ಆಗುತ್ತೆ, ಕೆಡ ರಕ್ತ ಕಿತ್ತ ಕತ್ ಬಿಡ್ತ. ಅದಕ್ಕೆ ಬೇರೆ ತಪ್ಪಲೈತ್ರಿ, ಕಕ್ಕಿ ತಪ್ಪಲೈತ್ರಿ, ಎಳ್ಳು ತಪ್ಪಲೈತ್ರಿ. ಅದನ್ನೆಲ್ಲ ಹರಿದು ಸಣ್ಣಗೆ ಆಟಾಡ್ದು ಒಂದು ದವರೆಗೆ ಹಾಕಿ ಕುಚ್ಚಬೇಕ್ರಿ. ಯಾವ ತಪ್ಪಲೆ? ಕಕ್ಕಿ ತಪ್ಪಲ ರೀ. ಕಕ್ಕಿ ತಪ್ಪಲ ತೋರಿಸ್ತೀರ? ಐತ್ರಿ. ಕಕ್ಕಿ ತಪ್ಪಲ ಇರ್ತಾರೆ ಅಡುಗೆ ಗೊತ್ತ. ಕಕ್ಕಿ ತಪ್ಪಲ ಅಂದ್ರೆ ಯಾರ ಗೊತ್ತಿಲ್ಲ ಅಂದ್ರೆ ಯಾರ ಕೇಳಿ ಯಾರು ಹೇಳ್ತಾರೆ. ಹರ್ಕೊಂಬರ್ಬೇಕ್ರಿ. ಹರ್ಕೊಂಬಂದು ಚಾ ಒಂದು ಚಾ ಬೋಗಣೆಗೆ ಒಂದ್ ಎರಡು ಲೀಟರ್ ಬೋಗಣೆಗೆ ಹಾಕಿ ನೀರು ಹಾಕಿ ಕುಚ್ಚಬೇಕ್ರಿ ದೇಶ. ಅದನ್ನ ಕುಚ್ಚಿ ಎಲ್ಲ ನಿಂತಕಡೆ ಸ್ವಲ್ಪ ಬಿಸಿ ಇದ್ದಾಗ ಫುಲ್ ಬಿಸಿ ಇರ್ಬಾರ್ದ್ರ ಅದು ತಣ್ಣಗನ ಆಗ್ಬಾರ್ದು ಸರ್. ಸ್ವಲ್ಪ ಉಗುರು ಬೆತ್ತಗಿರ್ಬೇಕ್ರಿ. ಅವಾಗ ಕಕ್ಕಿ ತಪ್ಪಲ ತೆಗ್ದು ಹಾಕಿ ಅದನ್ನ ಬಟ್ಟೆಗ ಚಾವು ಹೆಂಗ್ ಸೋಸ್ತಾರ ಜಡ್ಯಾಗ ಆ ರೀತಿ ಸೋಸಿ ಅದನ್ನ ಹೊಟ್ಟೆಗೆ ಹಾಕ್ಬೇಕು ಸರ್. ಹೊಟ್ಟೆಗೆ ಹಾಕ್ಬೇಕ್ರಿ. ಆಮೇಲೆ ಮತ್ತೆ ಅಲ್ಲಿಂದ ಇದು ಕಬ್ಬು ಅಂತ ಇರ್ತಾರೆ, ಕಬ್ಬು ಕಬ್ಬಿನ ಗಿಡ. ಕಬ್ಬು ಕಬ್ಬು ತಂದು ಮೂರ್ನಾಲ್ಕು ಕೋಳಿ ಕಬ್ಬು ತಂದು ತಿನ್ನಿಸ್ಬೇಕ್ರಿ ಅದಕ್ಕೆ ಆಕಳಕ್ಕೆ ಆರಾಮಾಗುತ್ತೆ. ಏನೇನು ಸಮಸ್ಯೆ ನಿವಾರಣೆ ಆಗುತ್ತೆ ಅದಕ್ಕೆ? ಅದಕ್ಕೇನು ಇದೇ ಕಕ್ಕಿ ತಪ್ಪಲೇನ್ರಿ, ಮಾಂಸ ಬೀಳಲ್ಲ ಅಂದ್ರೆ ಮಾಂಸ ಬೀಳುತ್ತೆ. ಆಮೇಲೆ ಬೀಳುತ್ತೆ ಅದು ಕರಿ ಇರ್ತಾರೆ ಅದು ಕಕ್ಕಿ ತಪ್ಪಲದ್ದು. ಆ ಕರಿ ಹೊಟ್ಟೆ ಒಳಗೆ ಹೋಗಿಬಿಟ್ರೆ ಅದು ಹೊರಗೆ ಎತ್ತೋಗಿ ಬಿಡ್ತಾರೆ ಸರ್, ಮಾಂಸ ಬಂದ್ಬಿಡ್ತಾರೆ. ಈ ಥರ ಎಲ್ಲ ನೀವು ಉಪಚಾರ ಮಾಡ್ತೀರ? ಅವತ್ತ ಮಾಡ್ಕೊತ ಬಂದಿವ ಸರ್.
ಹಂಗೇನೋ ಮಾಡಿಯಪ್ಪ ಅಂದ್ರೂ ಹಂಗ ಕೆಲಸ ಎಲ್ಲಿ ಫೇಲ್ ಆಗಿರ್ತಾರ, ಎಲ್ಲ ಸಕ್ಸಸ್ ಆಗ್ಯಾವ. ಅದಕ್ಕಾಗಿ ಗೊತ್ತಿದ್ದಾರೆ ಬಿಡಂಗಿಲ್ಲ, ಕರೀತಾರೆ ನಾವು ಕೀಳು ಕೇಳಬಾರ್ದು ದನ ಮಾಡಬೇಕಂತಂದು ಬಿಟ್ಟು ಬಿಟ್ಟು ಮಾಡ್ಬರ್ತಾರೆ. ಅಕಸ್ಮಾತ್ ನಮ್ಮ ವೀಕ್ಷಕರೇ ಇದ್ದಾರ ಸರ್, ಈ ನೀವು ಮಾತಾಡಿರುವ ಮಾತುಗಳನ್ನು ಕೇಳ್ಕೊಂಡು ನೀವು ದನ ಕರುಗಳಿಗೆ ಮಾಡುವಂತ ಸೇವೆಯನ್ನ ನೋಡ್ಕೊಂಡು ಯಾರ ನಿಮ್ಮನ್ನ ಕರೆಸಿದ್ರೆ ಹೋಗ್ತೀರೇನ? ಹೋಗ್ಬೇಕ್ರಿ, ಎಲ್ಪ್ ಮಾಡ್ತೀರ? ಬಿಟ್ಟಲ್ರಿ, ಹೋಗಬೇಕು ಮೂಕ ಪ್ರಾಣಿಗಳಿಗೆ. ಹೋಗಬೇಕ್ರಿ, ನಮ್ ಕೆಲ ಬೇಕಾದ್ರಲ್ಲಿ ಸ್ವಲ್ಪ ಅರ್ಜೆಂಟ್ ಆಗಿ ಬಂದ್ಬಿಟ್ಟು ಹೋಗೋಣಪ್ಪ ಅಂತ ಹೇಳ್ಕೋಬಹುದು. ಅವ್ರ ಕರ್ಕೊಂಡು ಹೋಗ್ರೆ ಕರ್ಕೊಂಬರ್ತಾರೆ, ಈ ಬೇಕಾದಾಗ ಬೈಕು. ಅವಾಗಿನ ಕಾಲದಾಗ ಒಂದೇ ಕಿಲೋಮೀಟರ್ ಒಂದಿನ ಆಗ್ಲಲ್ಲ ಬೇಕಾಗತ್ತೆ, ಹೋಗಿ ಮಾಡಿಕೊಟ್ಟು ಒಳಗೆ ಬರ್ಬೇಕಾದ್ರೆ ಊರಕ. ಈಗ ಬೈಕ್ ಹತ್ತು ನಿಮಿಷನಾಗ ಹೋಯ್ತಾರೆ, ಹತ್ತು ನಿಮಿಷ ಅಂತ ಮತ್ತೆ ನಮ್ಮ ಜಾಗದಾಗ ಬಿಟ್ಟು ಹೋಗಾರ ಸರ್. ಮತ್ತೆ ಯಾರು ಕರೆದ್ರೆ ಹೋಗ್ತೀರಿ? ಹೋಗ್ಬೇಕ್ರಿ. ಹಂಗಾರೆ ಅವ್ರ ಮೊಬೈಲ್ ನಂಬರ್ ಏನಾರು ಕೊಡ್ತೀರೇನ ಅವ್ರಿಗೆ? ಎಲ್ಲಿ ಬರ್ಬೇಕು, ಹೆಂಗ್ ಹುಡ್ಕೊಂಬರ್ಬೇಕು ಅವ್ರು ನಿಮ್ಮನ್ನ? ಅವರು ಇವ್ರ ಬಾಯಲ್ಲೇ ಕೇಳ್ತಿರ್ತಾರೆ, ಕೇಳಿದವ್ರಿಗೆ ಗೊತ್ತಿದ್ದಾರೆ ಬರ್ತಾರೆ. ಬೇಡ ನಂಬರ್ ಕೊಡೋದು ಕೊಡ್ಬೋದ್ರಿ? ಕೊಡ್ತೀರಾ? ನಂಬರ್ ಕೊಡ್ಬೋದ್ರಿ, ಕೊಡ್ರಿ ಹಂಗಾರೆ ಹೇಳ್ರಿ. ಅಲ್ಲ ಹೇಳ್ರಿ, ಹಂಗೆ ಜಾಸ್ತಿ ಹೇಳ್ರಿ ನಾನು ನಂಬರ್ ನನಗೆ. ಹೌದೇನ್ರಿ? ಬಂದ್ಬಿಟ್ಟು ಹುಡ್ಕೋದು ಎಲ್ಲ ಹುಡುಗ ನೋಡಿ ಹೇಳ್ತೀರಿ? ನೋಡಿ ಹೇಳ್ತಾರೆ, ನೋಡಿ ಹೇಳ್ರಿ ಸರ್, ನೋಡಿ ಹೇಳ್ರಿ, ನೋಡಿ ಹೇಳ್ರಿ. ಹೌದು, ನಾನು ನಂದೇ ಯಾಕಂದ್ರೆ ನಾನು ಭಾಳ ಗಮನಕ್ಕೆ ತಗೊಂಡಿರಲ್ಲ ಹಂಗೆ. ಪ್ರಿಯ ವೀಕ್ಷಕರೇ, ನಿಮಗೆ ಅಜ್ಜವ್ರ ಕಡೆಯಿಂದ ಏನಾದರೂ ಸಲಹೆ ಸೂಚನೆಗಳನ್ನು ಅಥವಾ ಏನಾದರೂ ದನಕರುಗಳಿಗೆ ಏನಾದರೂ ಸಮಸ್ಯೆ ಬಂತಂದ್ರೆ ಆ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಅಜ್ಜವ್ರನ್ನ ಬೇಕಾದ್ರೆ ನೀವು ಮೀಟ್ ಮಾಡ್ಬೋದು, ಬಂದವ್ರನ್ನ ಕರ್ಕೊಂಡು ಹೋಗ್ಬೋದು, ಕರ್ಕೊಂಬಂದು ಬಿಡ್ಬೋದು. ಯಾವುದೇ ರೀತಿ ಅವರು ಕಾಸನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾರೆ, ಫ್ರೀಯಾಗಿ ಉಚಿತವಾಗಿ ಅವರು ಸೇವೆಯನ್ನು ನೀಡ್ತಾರೆ. ಹಣ ಏನು ಬೇಡದ್ರಿ, ಬ್ಯಾಡ್ರಿ, ನೀವು ಕೊಟ್ಟಿ ಊಟ ಮಾಡಕ, ನಾವು ನೋಡೋದು ದಾರ ಬಚ್ಚ ನೋಡ್ತೀವ್ರಿ, ನಂಬರ್ ಬೇಕಂದ್ರೆ ಕೊಡ್ತೀವಿ ತಗೊಳ್ರಿ. 99-20-25-08-65. ಹೆಸರ್ರಿ? ಶರಣಪ್ಪ ಮೇಟಿ. ನೋಡ್ರಿ, ಅವ್ರ ವಿಳಾಸವನ್ನು ಕೂಡ ಕೊಟ್ಟಾರ, ನೀವು ಈ ವಿಳಾಸವನ್ನು ತೆಗೆದುಕೊಂಡು ಅವ್ರ ನೀವು ಕಾಣ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.